ವೆಂಕಟೇಶ್ವರ ಪರೋಪಕಾರಿಗಳು ಅಂದ್ರೆ ಇವರೇ ಅಂದ್ರೆ ಎಲ್ರ ಭಾರನು ಇಳಿಸ್ಬಿಡ್ತಾರೆ. ಓ ನಮಗೂ ಸುಸ್ತಾಗಿದೆ, ನಮ್ ಭಾರನು ಇಳಿಸ್ರಪ್ಪ. ಏ ಗುಳಿ ಕಾಳಿ ಕೊಡ್ರಿ ನೀರ. ನೀರ ಅಂದ್ರೆ ಎಳನೀರ ಸಾಕಾಗಿ ವೆಂಕಟೇಶ್ವರ. ಹೆಂಗೈತೆ ರಂಜುಟೇಶ್ವರ ರಾಂದಿ ಬಿಸ್ಕಿ ಎಲ್ಲ ವೇಸ್ಟ್ ಬಂತೀನಿ ಇದ್ರ ಮುಂದೆ? ಅಷ್ಟೇ ಅಲ್ಲ ರಂಜುಟೇಶ್ವರ, ಪೆಂಡಿನು ಇದ್ರ ಮುಂದೆ ವೇಸ್ಟ್. ಅಷ್ಟೇ ಅಲ್ಲ, ಪುರ್ರ ಪಶ್ಚಿಮ ಹಿಡ್ದು ಒಂದಾಗ್ಬಿಡ್ದು ಹೋದ. ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ ನೀನಾ ರಂಜುಂಡೇಶ್ವರ? ನಾನು ಮನೆಯಲ್ಲಿ ಹೇಳ್ಬರೋದನ್ನ ಮರೆತ್ಬಿಟ್ಟೆ ರಂಜುಂಡೇಶ್ವರ. ಈ ಬಸ್ ತಗೊಂಡಾಗ ಹೇಳ್ಬಿಟ್ಟು ಬರೋಣ, ಬರ್ತೀಯಾ? ಏನ್ ತಮಾಷೆ ಮಾಡ್ತಾ ಇದೀಯಾ? ನಾನು ತಮಾಷೆ? ನಿನ್ನನ್ನು ನೋಡ್ತಾ ಇದ್ರೆ ಚಲನಚಿತ್ರ ರಂಗಕ್ಕೆ ನಾಯಕ ನಟನನ್ನು ನೋಡಿದಂತ ಆಗುತ್ತೆ ರಂಜುಂಡೇಶ್ವರ. ಹಾಲಕ್ಕಿ ನುಡ್ದೈತೆ, ಹಾಲಕ್ಕಿ ನುಡ್ದೈತೆ. ಮೂರು ಜಾರಿ ಸೇರುವ ಜಾಗದಲ್ಲಿ ನಿನ್ನ ಮಣ್ಣಿನ ಬೊಂಬೆ ಮಾಡಿ ಹಗೆಗಳು ನಿನಗೆ ಕೇಳಿಡಿಸ್ತಾ ಇದ್ದಾರೆ ರಂಜುಂಡೇಶ್ವರ. ಅದೆಲ್ಲ ನನ್ ಕೇಳೋಷ್ಟು ಪುರ್ಸತ್ ಇಲ್ಲ. ಕೇಳಿದ್ರೆ ಬಿಟ್ಬಿಡು, ಆ ನಂಜುಂಡೇಶ್ವರನೇ ನಿನಗೆ ಒಳ್ಳೇದು ಮಾಡ್ತಾರೆ. ನನ್ನನ್ನು ಕರ್ಕೊಂಡೋಗಿ ಆ ಮಾಗನೂರ್ನವ್ರಿಗೂ ಬಿಡ್ತೀಯಾ ನಂಜುಂಡೇಶ್ವರ? ಯಾರ್ರಿ ಅದು? ಅಯ್ಯೋ ಅವ್ನು ನೋಡ್ರೆ ಗೊತ್ತಾಗಲ್ವೇನ್ ಸರ್, ನಿಮ್ ಬ್ರದರ್ ತರ ಇದಾನೆ. ಲೋ ಈಡಿಯಟ್, ನಮ್ದೇನು ಬುಡ್ಬುಡ್ಕೆ ಫ್ಯಾಮಿಲಿನೇನು? ಕುತ್ಕೊಳ ಮುಚ್ಕೊಂಡು. ಅಯ್ಯೋ ಅವ್ನ್ ಓಸಿ ಲಿಫ್ಟ್ ಕೇಳಿದ್ದಕ್ಕೆ ಇವನ್ ಹಂಗಂದ ಸರ್. ಹೋಗ್ಲಿ ಬಿಡಿ ಸರ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿನ್ನ ಯೂಸ್ಲೆಸ್ ಫೆಲೋ ಅಂತೀನಿ, ಅಡ್ಜಸ್ಟ್ ಮಾಡ್ಕೋ. ಯೋ ದಾಮೋ, ಅದಸ್ಕೊಳೆ ಅವ್ರನ್ನ. ಇಂಥವ್ರನ್ನೆಲ್ಲ ನಂಬಾರ್ದು ಸರ್. ಐ ಆಮ್ ಇಂಟೆಲಿಜೆಂಟ್ ಐ ಸೇ, ನೋ ಪ್ರಾಬ್ಲಮ್, ಹತ್ತಿಸ್ಕೋ. ಲೋ ಹಂಸ ಪರ್ವತ, ಎಲ್ಲಿ ನೋಡ್ತಾ ಇದ್ಯಾ? ಮಡ್ಗು ನಿನ್ ಲೆಗ್ಗು ಬಾರಯ್ಯ. ಲೋ ದಡಿಯ, ಎಡ್ ಬೀಳೋದು ಬೇಡ, ಉದ್ ಬೀಳೋದು ಬೇಡ. ನೀನೇನಾದ್ರೂ ಬಿದ್ರೆ ಹಂಗೇ ಶೇಕ್ ಆಗ್ಬಿಡುತ್ತೆ ಬಸ್ಸು. ಏನಯ್ಯ ನಿನ್ ಮೀಸೆ ಒಳ್ಳೆ ವೀರಪ್ಪನ ಮೀಸೆ ತರ ಇದೆಯಲ್ಲ? ಅದು ನಮ್ಮ ಟ್ರೇಡ್ ಮಾರ್ಕ್ ನಂಜುಂಡೇಶ್ವರ. ಅವಾಗ ಅವಾಗ ನಾವು ಕಾಡಲ್ಲಿ ಅಲಿತಾ ಇರ್ತೀವಲ್ಲ, ಆಗ ಚಿರತೆ ಕರಡಿ ಎಲ್ಲ ಎದುರುಗಡೆ ಬರ್ತಾವೆ. ಅದನ್ನ ಎದುರಿಸ್ಲಿಕ್ಕೆ ಬೇಕಲ್ಲ ನಂಜುಂಡೇಶ್ವರ. ಹಿಂಗೆ ನಾನು ಮೊದಲನೇ ಫಾರೆಸ್ಟ್ ಅಲ್ಲಿ ಅಲಿತಾ ಇರ್ಬೇಕಾದ್ರೆ ಏನಾಯ್ತು ಗೊತ್ತಾ? ಪೊಲೀಸ್ನವ್ರ ಕೈಗೆ ಸಿಕ್ಕಿಬಿದ್ದು ನೀನೇ ವೀರಪ್ಪನ್ ಅಂತ ಅವ್ರು ಹೇಳಿ ನನ್ನ ಲಾಕಪ್ ನಲ್ಲಿ ಹಾಕಿ ದಿಮ್ಮನೆ ರಂಗ ಅಂತ ಗುಮ್ಮಿದ್ರು. ಏನ್ ಮಾಡ್ಕೊಂಡಿದೀಯ? ನಾನು ನಿಂತಾಗ ಏನೂ ಮಾಡೋದಿಲ್ಲ ನಂಜುಂಡೇಶ್ವರ. ಅದಲ್ಲಯ್ಯ, ನಾನು ಕೇಳ್ತಾ ಇರೋದು ಜೀವನಕ್ಕೆ ಏನ್ ಮಾಡ್ಕೊಂಡಿದ್ಯಾ ಅಂತ. ಹಂಗ ಕೇಳ್ಬಾರ್ದ ನಂಜುಂಡೇಶ್ವರ. ಹಸ್ತ ಸಾಮಂತ್ರಿಕ ಶಾಸ್ತ್ರ ನೋಡಿ ನಾನು ಊಟ ಮಾಡ್ತೀನಿ ನಂಜುಂಡೇಶ್ವರ. ಹೌದಾ? ಹಾಗಾದ್ರೆ ನನ್ ಕೈ ನೋಡಿ ಹೇಳಪ್ಪ, ನಾನು ಯಾವಾಗ ಪ್ರಿನ್ಸಿಪಲ್ ಆಗ್ತೀನಿ ಅಂತ. ಅಷ್ಟೇಕೆ ನಂಜುಂಡೇಶ್ವರ, ನಿನ್ನ ಚೆಹರೆ ನೋಡಿದ್ರೆ ಸಾಕು, ಇಡೀ ನಿನ್ನ ಜಾತಕವನ್ನೇ ಹೇಳ್ಬಿಡ್ತೀನಿ. ಹೌದಾ? ಕೈ ಕೊಡು, ಕೈ ನೋಡು. ನನ್ ಕೈ ನೋಡಿ. ಏನ್ ಕೈ, ಏನ್ ಮೈ, ಅಷ್ಟ್ ಚೆನ್ನಾಗಿದ್ಯಾ? ಈಗ ತಾನೇ ತೊಳ್ಕೊಂಡ್ ಬಂದೆ. ಏನ್ ಹೇಳಿ ಅದ್ರಂದವ. ಎಲ್ಲರ ಕೈಯಲ್ಲೂ ಭಾಗ್ಯರೇಖೆ, ಆಯುಷ್ಯ ರೇಖೆ ಅಂತ ಇದ್ರೆ ತಮ್ಮ ಕೈಯಲ್ಲಿ ರಂಜುಂಡೇಶ್ವರ. ಸೌಂದರ್ಯ ರೇಖೆ ಇಲ್ಲಿಂದ ಪ್ರಾರಂಭವಾಗಿತ್ತು, ಎಲ್ಲಿ ನಿಂತಿದೆಯೋ ಗೊತ್ತಿಲ್ಲ. ನನಗನ್ಸುತ್ತೆ ನಂಜುಂಡೇಶ್ವರ, ಆ ಬ್ರಹ್ಮ ನಿಮ್ಮನ್ನ ನೋಡಿ ಆ ಐಶ್ವರ್ಯ ರಾಯನ ಸೃಷ್ಟಿ ಮಾಡಿದನೋ, ಅಥವಾ ಐಶ್ವರ್ಯ ರಾಯನ ನೋಡಿ ನಿಮ್ಮನ್ನ ಸೃಷ್ಟಿ ಮಾಡಿದ್ರೋ ನನಗನ್ಸ. ಬ್ರಹ್ಮ ಇವನ್ನ ನೋಡಿ ನಂದಿ ಬೆಟ್ಟ ಸೃಷ್ಟಿ ಮಾಡ್ದ, ನಂದಿ ಬೆಟ್ಟ ನೋಡಿ ಇವನ್ನ ಸೃಷ್ಟಿ ಮಾಡ್ದ ಗೊತ್ತಾಯ್ತಾ ಇಲ್ಲ. ನೀನ್ ಯಾಕೆ ಶಿವ ಹಿಂಗ್ ಊರ್ಕಂತ ಇದೀಯಾ? ಯೋ ಮ್ಯಾಲ್ ಬಿಸಿಲು ಹಾಕೊಂಡ್ ಕೊಡ್ತಾ ಐತೆ, ಅದ್ರಲ್ಲಿ ನಿಂದ ಬೇರೆ ಸುಮ್ನೆ ನಿಂತ್ಕೊಳೆ. ಅದಕ್ಕೆ ಯಾಕೆ ಸಿಟ್ಟು ಮಾಡ್ಕೊಳ್ತೀಯ ನಂಜುಂಡೇಶ್ವರ? ಮುಂದೆ ನಮ್ಮ ಬಂಧುಗಳು ತೋಟ ಐತೆ, ಅಲ್ಲಿ ಇಳಿದು ಕೆಂದಂಗೆ ಎಳ್ನೀರ್ನ ಕುಡ್ದು
ದಣಿವಾರಿಸ್ಕೊಂಡು ಮುಂದೆ ಹೋಗೋಣ. ಏನಂತೆ ನಂಜುಂಡೇಶ್ವರ? ಓಕೆ. ನೀವೆಲ್ಲ ಏನಂತೀರಾ ನಂಜುಂಡೇಶ್ವರ? ನಂಜುಂಡೇಶ್ವರ, ಪರೋಪಕಾರಿಗಳು ಅಂದ್ರೆ ಇವರೇ ಅಂದ್ರೆ ಎಲ್ರ ಭಾರನು ಇಳಿಸ್ಬಿಡ್ತಾರೆ. ಓ, ನಮಗೂ ಸುಸ್ತಾಗಿದೆ, ನಮ್ ಭಾರನು ಇಳಿಸ್ರಪ್ಪ. ಏ ಗುಳಿ ಕಾಳಿ, ಕೊಡ್ರಿ ನೀರ. ನೀರ ಅಂದ್ರೆ ಎಳನೀರ. ಸಾಕಾಗಿ ಕುಡಿ ನಂಜುಂಡೇಶ್ವರ. ಎಳ್ಳೀರೇಶ್ವರ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಂತ ಒಳ್ಳೆ ಎಳ್ನೀರಿಗೆ ನೀರ್ ಹಾಕ್ ಹೇಳ್ತೀಲ್ಲ, ಪುಣ್ಯ ಮಾಡ್ಬಿಡ್ಬೇಕು. ಹೆಂಗೈತೆ ನಂಜುಂಡೇಶ್ವರ? ಬ್ರಾಂಡಿ ಬಿಸ್ಕಿ ಎಲ್ಲ ವೇಸ್ಟ್ ಬಂತೀನಿ ಇದ್ರ ಮುಂದೆ. ಅಷ್ಟೇ ಅಲ್ಲ ನಂಜುಂಡೇಶ್ವರ, ಪೆಂಡಿನೂ ಇದ್ರ ಮುಂದೆ ವೇಸ್ಟ್. ಅಷ್ಟೇ ಅಲ್ಲ, ಪುರ್ರ ಪುಷ್ಟಿ ಮಾಡಿ ಒಂದಾಗ್ಬಿಡ್ದು ಹೋದ. ಹಾ,